ಹಾಯ್ ವಿವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿಲ್ಲಿ ತುಳಸಿ ಪಾಟ್ ಇಟ್ಕೊಂಡಿದ್ದೀನಿ ಅದಕ್ಕೆ ನ್ಯೂಸ್ ಪೇಪರಿಂದ ಸುತ್ತಕೊಂಡಿದ್ದೀನಿ ಸೊ ನಾನಿಲ್ಲಿ ತುಳಸಿ ಪಾಟ್ಗೆ ಒಂದು ಕಡ್ಡಿಯನ್ನು ಕಟ್ಕೊಳ್ತಾ ಇದ್ದೀನಿ ತುಳಸಿ ಪಾಟ್ ತುದಿಗೆ ಒಂದು ಕಡ್ಡಿಯನ್ನು ಇಟ್ಬಿಟ್ಟು ಅದಕ್ಕೆ ದಾರಾನ ಸುತ್ತಿಬಿಟ್ಟು ತುಳಸಿ ಪಾಟ್ ಬ್ಯಾಕ್ ಸೈಡ್ಗೆ ತಗೊಂಡೋಗಿ ಮತ್ತು ಫ್ರಂಟ್ಗೆ ಇನ್ನೊಂದು ಸುತ್ತು ದಾರಾನ ತೊಗೊಂಡು ಬಂದು ನಂತರ ನಾನಲ್ಲಿ ಕಡ್ಡಿಗೆ ಮತ್ತೆ ಇನ್ನೊಂದು ಸುತ್ತು ತೊಗೊಂಡು ಬಂದು ನಾನಲ್ಲಿ ಗ್ರಿಪ್ಪಾಗಿ ಪಾಟ್ ಸುತ್ತ ಇನ್ನೊಂದ್ಸಲ ದಾರಾನ ತಗೊಂಡೋಗಿ ಅಲ್ಲಿ ಗಟ್ಟಿಯಾಗಿ ಕಟ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ಟೋದ್ರಿಂದ ಕಡ್ಡಿ ಪಾಟ್ಗೆ ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ ನೋಡಿ ನಾನೀಗ ಈ ರೀತಿ ಕಟ್ಕೊಂಡಿದ್ದಾಗಿದೆ ನಮ್ಮ ಏರಿಯಾದಲ್ಲಿ ದೇವ್ರು ತಗೊಂಡು ಬಂದಿದ್ದಾರೆ ಸೊ ಅದಕ್ಕೆ ತಮಟೆ ಸೌಂಡು ನಿಮಗೆ ಕೇಳಿಸ್ತಾ ಇದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ನಾನೀಗ ಸೀರೆನ ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಇಂಚು ಅಗಲ ಆಗೋಷ್ಟು ಸೀರೆನ ಈ ರೀತಿ ನೆರಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ ನಾವು ಒಂದು ಸೀರೆ ಉಟ್ಕೊಂಡಾಗ ಹೇಗೆ ಪ್ಲೀಟ್ಸ್ ಮಾಡ್ಕೊಳ್ತೀವಿ ಅದೇ ರೀತಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾದರೂ ನೀವು ಸೀರೆನ ನೆರಿಗೆ ಮಾಡ್ಕೋಬೋದು ಅಥವಾ ಮೊದಲು ಒಂದು ಸೈಡು ನೀವು ನೆರಿಗೆ ಮಾಡಿಕೊಂಡು ನಂತರ ಆ ನೆರಿಗೆಗಳನ್ನ ಜೋಡಿಸ್ಕೊಳ್ಬೋದು ನಾನಿವಾಗ ಈ ರೀತಿ ನೆರಿಗೆಗಳನ್ನ ಮಾಡಿಕೊಂಡು ಆ ನೆರಿಗೆಗಳನ್ನೆಲ್ಲ ಜೋಡಿಸ್ಬಿಟ್ಟು ಕ್ಲಿಪ್ಪನ್ನು ಸೇರಿಸ್ಕೊಂಡು ನಾನಿಲ್ಲಿ ಕಿಟಕಿ ಕ ಕಂಬಿಗೆ ಈ ರೀತಿ ಯಾವ ಕಡೆ ಜೋಡ್ಸ್ಕೊಂಡಿದೀನಿ ಆ ಜೋಡಿಸಿರೋ ಕಡೆ ಇಟ್ಬಿಟ್ಟು ಉಳ್ದಿರೋ ಅಂಥ ಆಪೋಸಿಟ್ ಇರುವಂಥ ನೆರಿಗೆಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ ನಾವು ಸೀರೆ ಉಟ್ಕೊಂಡಾಗ ಇನ್ನೊಬ್ರಿಗೆ ನೆರಿಗೆಗಳನ್ನ ಜೋಡಿಸೋದಕ್ಕೆ ಹೇಳ್ತೀವಲ್ಲ ಆ ರೀತಿ ನಾವಿಲ್ಲಿ ನೆರಿಗೆಯನ್ನು ಜೋಡಿಸ್ಕೊಬೋ ಜೋಡಿಸ್ಕೊಳ್ತಾ ಇದ್ದೀನಿ ಸೊ ನೀವು ಯಾರಾದರೂ ಇನ್ನೊಬ್ಬರು ಇದ್ದರೆ ಅವರಿಗೆ ಮೇಲ್ಗಡೆ ನೆರಿಗೆಯನ್ನು ಜೋಡಿಸಿದ್ದೀವಿ ಆ ಜೋ ನೆರಿಗೆ ಹಿಟ್ಕೊಳಕ್ಕೆ ಹೇಳ್ಬಿಟ್ಟು ನೀವು ಕೆಳಗಡೆ ಇರುವಂಥ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ನೀವು ಕ್ಲಿಪ್ಪನ್ನು ಹಾಕ್ಕೋಬೋದು ಅಥವಾ ಮನೇಲಿ ಯಾರೂ ಇಲ್ಲದೇ ಇದ್ದಾಗ ಕಿಟಕಿ ಅಥವಾ ಮೇಲ್ಗಡೆ ಒಂದು ದಾರನ ಕಟ್ಬಿಟ್ಟು ಆ ದಾರಕ್ಕೆ ನೀವು ಫಸ್ಟು ನೆರಿಗೆ ಮಾಡಿರುವಂಥ ಕ್ಲಿಪ್ಪನ್ನು ಅಲ್ಲಿ ಹಾಕ್ಬಿಟ್ಟು ನಂತರ ನೀವು ಕೆಳಗಡೆ ನೆರಿಗೆಗಳನ್ನ ನೀಟಾಗಿ ಈ ರೀತಿ ಜೋಡಿಸ್ಬಿಟ್ಟು ನೆರಿಗೆಗಳನ್ನೆಲ್ಲ ನೀಟಾಗಿ ನೀವು ನೀವು ನಂತರ ನೀವು ಅಲ್ಲಿ ಕ್ಲಿಪ್ಗಳನ್ನ ಸೇರಿಸ್ಕೋಬೇಕಾಗತ್ತೆ ನಾನು ಇವಾಗ ಯಾರೂ ಇಲ್ಲದೆ ಇರೋದ್ರಿಂದ ಒಬ್ಬಳೇ ನಾನು ಇಲ್ಲಿ ಸೀರೆ ಉಡಿಸ್ತಾ ಇರೋದ್ರಿಂದ ಸೊ ಮೇಲ್ ಒಂದು ಸೈಡು ನೆರಿಗೆಗಳ್ನ ಮಾಡಿಬಿಟ್ಟು ಕ್ಲಿಪ್ಪನ್ನು ಸೇರಿಸ್ಬಿಟ್ಟು ಅಲ್ಲಿ ದಾರಕ್ಕೆ ನಾನು ನೇತು ಹಾಕಿ ನಂತರ ಇನ್ನೊಂದು ಸೈಡ್ ಆಪೋಸಿಟ್ ಸೈಡು ನೆರಿಗೆಗಳ್ನ ನೀಟಾಗಿ ಜೋಡಿಸ್ಬಿಟ್ಟು ನಾನಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬಟ್ಟೆ ಕ್ಲಿಪ್ಪು ಪೇಪರ್ ಕ್ಲಿಪ್ಸು ಅಥವಾ ನೀವು ಬಟ್ಟೆ ಪಿನ್ ಆದರೂ ಇಲ್ಲಿ ಸೇರಿಸ್ಕೋಬೋದು ನಾನು ಈ ರೀತಿ ನೆರಿಗೆಗಳನ್ನ ಮಾಡಿ ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಸೆಂಟರ್ ಪೋರ್ಷನ್ ಏನು ಬರುತ್ತೆ ಅಲ್ಲಿ ನೆರಿಗೆಗಳ್ನ ನೀಟಾಗಿ ಜೋಡಿಸ್ಬಿಟ್ಟು ಅಲ್ಲೂ ಸಹ ನಾನು ನೀಳಿಸ್ಕೊಂಡು ನೀಟಾಗಿ ಒಂದೊಂದು ನೆರಿಗೆಯನ್ನು ನಿಳ್ಸ್ಬಿಟ್ಟು ನೀಟಾಗಿ ಎಲ್ಲ ನೆರಿಗೆಗಳನ್ನು ಜೋಡಿಸ್ಕೊಂಡು ಅಲ್ಲೂ ಸಹ ಕ್ಲಿಪ್ಗಳನ್ನ ನಾನು ಸೇರಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ನೀವು ನೆರಿಗೆಯನ್ನು ಮಾಡ್ಕೋಬೇಕಾಗತ್ತೆ ನಾನು ಈ ರೀತಿ ನೆರಿಗೆಯನ್ನು ಮಾಡಿ ಇಟ್ಕೊಂಡಿದ್ದೀನಿ ಸೊ ಎರಡೂ ನಾನೀಗ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈಗ ತುಳಸಿ ಪಾಟ್ಗೆ ಹೇಗೆ ಸೀರೆ ಉಡ್ಸೋದು ಅಂತ ನೋಡೋಣ ನಾನು ಪಲ್ಲು ಭಾಗನ ತುಳಸಿಯ ಬ್ಯಾಕ್ ಸೈಡ್ಗೆ ತಗೊಂಡೋಗಿ ಇಟ್ಬಿಟ್ಟು ನೆರಿಗೆ ಏನು ಮಾಡ್ಕೊಂಡಿದ್ವಿ ಅದನ್ನ ತುಳಸಿ ಪಾಟನ್ನ ಮುಂಭಾಗಕ್ಕೆ ಇಟ್ಕೊಂಡಿದೀನಿ ಲೆಂತನ್ನು ನೋಡಿ ನೀವು ತುಳಸಿ ಪಾಟ್ ಮಧ್ಯಕ್ಕೆ ನಾನಿಲ್ಲಿ ಕಟ್ಕೊಳ್ತಾ ಇದ್ದೀನಿ ನನ್ನ ಹತ್ರ ಇರುವಂಥ ತುಳಸಿ ಪಾಟು ಸ್ವಲ್ಪ ದೊಡ್ಡದು ಸೊ ನಿಮ್ಮನೆಯಲ್ಲಿರುವಂತಹ ತುಳಸಿ ಪಾಟು ಸ್ವಲ್ಪ ಚಿಕ್ಕದಾದರೆ ಅದರ ಕೆಳಭಾಗಕ್ಕೆ ಹೈಟನ್ನು ಮ್ಯಾಚ್ ಮಾಡಲಿಕ್ಕೆ ಒಂದು ಬಾಕ್ಸ್ ಏನಾದರೂ ಇಟ್ಬಿಟ್ಟು ನೀವು ಅಲ್ಲಿ ಹೈಟನ್ನು ಮ್ಯಾಚ್ ಮಾಡಿ ನಂತರ ನೀವು ತುಳಸಿ ಪಾಟ್ಗೆ ನೀವು ಲೆಂಥನ್ನು ನೋಡಿಕೊಂಡು ನೀವು ಅಲ್ಲಿ ದಾರನ ಕಟ್ಕೋಬೇಕಾಗತ್ತೆ ನೆರಿಗೆಯನ್ನು ಕಟ್ಟಬೇಕಾಗತ್ತೆ ನಂತರ ನಾನಿಲ್ಲಿ ಪಲ್ಲುವನ್ನು ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸಣ್ಣ ಸಣ್ಣದಾಗಿ ನೆರಿಗೆಗಳನ್ನ ಮಾಡ್ಕೊಳ್ಳಿ ನಾವು ಸೀರೆ ಉಟ್ಟಾಗ ಹೇಗೆ ನೆರವನ್ನು ಹಾಕ್ಕೊಳ್ತೀವಿ ಅದೇ ರೀತಿ ನಾವಿಲ್ಲಿ ನೆರಿಗೆಯನ್ನು ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಅದೇ ರೀತಿ ಇಲ್ಲಿ ನೆರಿಗೆಯನ್ನು ಮಾಡಿ ಎಲ್ಲ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಪಿನ್ನನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವ ಸ್ವಲ್ಪ ದೂರಕ್ಕೆ ಎಲ್ಲ ನೆರಿಗೆಗಳನ್ನ ಈ ರೀತಿ ನೀಟ್ ಮಾಡಿಕೊಂಡು ಎಲ್ಲ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ನಂತರ ಪಿನ್ನನ್ನು ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಮಾಡಿ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ ನಾವು ಆಗಿ ಸೀರೆ ಉಟ್ಟಾಗ ಹೇಗೆ ಪಲ್ಲು ಹಾಕ್ಕೊಳ್ತೀವಿ ಮೊದಲಿಗೆ ನಾನು ಅದೇ ರೀತಿ ಪಲ್ಲುವನ್ನು ಹಾಕಿದ್ದೀನಿ ನೀವು ವಿ ಶೇಪಲ್ಲಾದರೂ ಪಲ್ಲು ಹಾಕ್ಬೋದು ಅಥವಾ ಈ ರೀತಿಯಾದರೂ ಪಲ್ಲು ಹಾಕಿ ಫ್ರಂಟಿಂದ ತೊಗೊಂಡೋಗಿ ಒಂದು ಸುತ್ತು ಪಾಟ್ ಸುತ್ತ ತೊಗೊಂಬಂದು ನಂತರ ಫ್ರಂಟ್ ಭಾಗಕ್ಕೆ ಪಲ್ಲುವನ್ನು ಹಾಕೋಬೋದು ನಾವು ಆಗಿ ಸೀರೆ ಉಟ್ಟಾಗ ಹೇಗೆ ಪಲ್ಲು ಹಾಕ್ತೀವಿ ಆ ರೀತಿಯಲ್ಲಾದರೂ ನೀವು ಹಾಕ್ಬೋದು ಅಥವಾ ಈ ರೀತಿ ಹಾಕಿ ನಂತರ ಪಾರ್ಟ್ ಬ್ಯಾಕ್ ಸೈಡಿಂದ ತೊಗೊಬಂದು ಇನ್ನೊಂದು ಕಡ್ಡಿ ಏನು ಬರುತ್ತೆ ದೇವಿಯ ಇನ್ನೊಂದು ಭುಜ ಏನು ಬರುತ್ತೆ ಆ ಭುಜವನ್ನು ಸಹ ನೀವು ಇಲ್ಲಿ ಕವರ್ ಮಾಡ್ಕೋಬೋದು ಅಥವಾ ಒಂದೇ ಸೈಡು ನೀವು ಪಲ್ಲು ಹಾಕ್ತೀನಿ ಅಂದರೆ ಇನ್ನೊಂದು ಸೈಡ್ಗೆ ನೀವು ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಹಾಕಿ ನಂತರ ನಾನಲ್ಲಿ ಸೊ ಫ್ರಂಟಲ್ಲಿ ಸ್ವಲ್ಪ ನೆರಿಗೆಗಳನ್ನ ಸ್ಟೆಪ್ ಬೈ ಸ್ಟೆಪ್ ಬರೋ ರೀತಿ ಮಾಡಿ ನೀಟಾಗಿ ಅಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ ನಿಮ್ಮಲ್ಲಿ ಸಣ್ಣ ಪಾಟ್ ಇದ್ರೆ ಆ ಬ್ಯಾಕ್ ಲೆಂತ್ ಅನ್ನು ಹೈಟನ್ನು ನೀವು ಮ್ಯಾಚ್ ಮಾಡಲಿಕ್ಕೆ ಕೆಳಗಡೆ ಇನ್ನೊಂದು ಪಾತ್ರೆ ಅಥವಾ ಡಬ್ಬ ಬಾಕ್ಸ್ ಅನ್ನ ಏನಾದರೂ ಇಟ್ಬಿಟ್ಟು ಅಲ್ಲಿ ಮ್ಯಾಚ್ ಮಾಡಿಬಿಟ್ಟು ಅದರ ಮಿಡಲ್ಗೆ ನೀವು ಪೀಟ್ಸ್ ಅನ್ನ ಕಟ್ಬಿಟ್ಟು ಸೊಂಟದ ಪೋಷನ್ ಅನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಈ ರೀತಿ ನೆರಿಗೆನ ಮಾಡಿ ನಂತರ ಸೊಂಟದ ಪೋರ್ಷನ್ಗೆ ಇನ್ನೊಂದು ದಾರನ ಕಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ದಾರನ ಕಟ್ಕೋಬೇಕಾಗತ್ತೆ ರೀತಿ ಕಟ್ಬಿಟ್ಟು ಸೊಂಟದ ಪೋರ್ಷನ್ ಶೇಪ್ ಬರೋ ರೀತಿ ನೀವು ಅಲ್ಲಿ ಒಂದು ದಾರನ ಕಟ್ಕೊಳ್ಳಿ ನಾನೀಗ ಒಂದು ದಾರನ ಕಟ್ಕೊಂಡಾಗಿದೆ ನಂತರ ಈಗ ನೆರಿಗೆಗಳೇನಿದೆ ಆ ನೆರಿಗೆಗಳನ್ನ ಅದಕ್ಕೆ ಹಾಕಿರುವಂಥ ಎಲ್ಲ ಕ್ಲಿಪ್ಸ್ಗಳನ್ನೆಲ್ಲ ರಿಮೂವ್ ಮಾಡಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತೀನಿ ಸೊಂಟದ ಭಾಗಕ್ಕೆ ನೀವು ನೆರಿಗೆಗಳನ್ನ ನೀಟಾಗಿ ಎಳ್ಕೊಂಡು ನಂತರ ಕೆಳಭಾಗದಲ್ಲಿ ಇರುವಂಥ ಸೀರೆ ಪದರನು ಅಥವಾ ಲೇಯರ್ ಏನು ಬರುತ್ತೆ ಪ್ಲೀಟ್ಸ್ ಅದನ್ನ ನೀಟಾಗಿ ಎಳ್ಕೊಂಡು ಒಂದೊಂದೇ ನೆರಿಗೆಗಳನ್ನ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪು ಬರೋ ರೀತಿ ಎಳ್ಕೊಂಡು ಎಲ್ಲ ನೆರಿಗೆಗಳನ್ನು ನೀವು ಇಲ್ಲಿ ಜೋಡಿಸ್ಕೋಬೇಕಾಗತ್ತೆ ಒಂದರ ಪಕ್ಕ ಒಂದು ನೆರಿಗೆಗಳು ಪಕ್ಕ ಪಕ್ಕ ಬರೋ ರೀತಿ ನೀಟಾಗಿ ಜೋಡಿಸ್ಕೊಳ್ಳಿ ಎಲ್ಲ ಪ್ಲೇಟ್ಸು ನೀಟಾಗಿ ಕಾಣಿಸ್ಬೇಕು ಆ ರೀತಿ ನೀವು ಇಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ನಾವು ಎರಡೂ ಸೈಡು ಮಟ್ ಫೋಲ್ಡ್ ಮಾಡಿ ನೆರಿಗೆಯನ್ನು ಕಟ್ಟಿರೋದ್ರಿಂದ ಜಾಸ್ತಿ ಪ್ಲೀಟ್ಸ್ ಬರುತ್ತೆ ಈ ರೀತಿ ಸೀರೆಗಳಲ್ಲಿ ಜಾಸ್ತಿ ಪ್ಲೀಟ್ಸ್ ಬರುತ್ತೆ ಆಗ ಈ ರೀತಿ ದೇವಿಗೆ ಸೀರೆ ಉಡಿಸಿದಾಗ ನೋಡಲಿಕ್ಕೆ ಲುಕ್ಕು ಸಹ ಚೆನ್ನಾಗಿ ಬರುತ್ತೆ ಸೊಂಟದಲ್ಲಿ ನೀವು ನೆರಿಗೆಗಳನ್ನ ಎಳ್ಕೊಂಡು ನಂತರ ನೀವು ಪ್ಲೀಟ್ಸನ್ನು ಮಾಡ್ಕೊಳ್ಳಿ ಸೊ ಅಲ್ಲಿ ನೀವು ತುಂಬ ಗ್ರಿಪ್ಪಾಗಿ ಸೊಂಟಕ್ಕೆ ದಾರ ಕಟ್ಕೋಬಾರ್ದು ಅಲ್ಲಿ ಶೇಪು ನೀಟಾಗಿ ಜಾರ್ದೇ ಇರೋ ರೀತಿ ನೀವು ದಾರ ಕಟ್ಕೊಂಡ್ರೆ ಆಗ ನೀವು ಈ ರೀತಿ ನೆರಿಗೆಗಳನ್ನ ಜಾ ಈ ರೀತಿ ಎಳ್ಕೊಂಡು ಎಳ್ಕೊಂಡು ನೆರಿಗೆಗಳನ್ನ ನೀವು ಸ್ಪ್ರೆಡ್ ಮಾಡ್ಕೋಬೋದು ಅಲ್ಲಿ ಜರ್ಗಿಸೋ ಥರ ಇರಬೇಕು ಸೊಂಟದ ಪೋರ್ಷನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೆರಿಗೆಗಳೆಲ್ಲ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಅಂತ ನಂತರ ನಾನು ದೇವಿಯ ಸೊಂಟಕ್ಕೆ ಡಾಬನ್ನು ಹಾಕ್ಕೊಳ್ತಾ ಇದ್ದೀನಿ ಡಾಬ್ ಹಾಕಿದ ನಂತರ ಅಲ್ಲಿ ಎಕ್ಸ್ಟ್ರಾ ಕಾಣುವಂಥದ್ದನ್ನು ಡಾಬ್ ಕೆಳಗಡೆನೆ ಸೇರಿಸ್ಬಿಟ್ಟು ಅಲ್ಲಿ ನೀಟಾಗಿ ಫಿನಿಶಿಂಗ ಕೊಟ್ಕೊಳ್ಳಿ ನೋಡಿ ನಂತರ ಈ ರೀತಿ ಕಾಣ್ತಾ ನಾನು ನಾನಿವಾಗ ದೇವಿಗೆ ಕಾಲುಗಳನ್ನ ಸೇರಿಸ್ತಾ ಇದ್ದೀನಿ ಕೈ ಕಾಲು ಇದ್ದರೆ ನೀವು ಸೇರಿಸ್ಬೋದು ಅಥವಾ ಇದೇ ರೀತಿ ಅಲಂಕಾರ ಮಾಡಿ ಹೂ ಹೂವು ಮತ್ತು ಜ್ಯುವೆಲರಿಗಳಿಂದ ದೇವಿಯನ್ನು ನೀವು ಇಲ್ಲಿ ಅಲಂಕರಿಸ್ಬೋದು ನಾನಿಲ್ಲಿ ಕಾಲನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೆರಿಗೆಯ ಲಾಸ್ಟ್ ಏನು ನೆರಿಗೆ ಏನು ಬರುತ್ತೆ ಆ ನೆರಿಗೆ ಕೆಳಗಡೆ ಕಾಲನ್ನು ತೊಗೊಂಡೋಗಿ ಅಲ್ಲಿ ಗುಣಪಿನಿಂದ ಸೆಕ್ಯೂರ್ ಮಾಡಿ ಬಾರ್ಡರ್ ಕಾಣುವ ರೀತಿ ಸೆಕ್ಯೂರ್ ಮಾಡಿ ನಂತರ ಬಾರ್ಡರ್ ತುದಿ ಏನು ಬರುತ್ತೆ ಅದು ಮೊಣಕಾಲಿನ ಮೇಲೆ ಬರುವಂತೆ ಮಾಡಿ ಅಲ್ಲಿ ಗುಣಪಿನಿಂದ ಸೆಕ್ಯೂರ್ ಮಾಡಿಬಿಟ್ಟು ಹಾಗೆ ಎಕ್ಸ್ಟ್ರಾ ಇರುವಂಥದ್ದನ್ನು ದೇವಿಯ ಪಾದದ ಕೆಳಗಡೆ ತೊಗೊಂಡೋಗಿ ಉಳಿದಿರುವಂಥ ನೆರಿಗೆಗಳನ್ನ ನೀವು ಅಲ್ಲಿ ನೀಟಾಗಿ ಜೋಡಿಸ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಜೋಡ್ಸ್ಕೊಂಡ ನಂತರ ಇನ್ನೊಂದು ಕಾಲನ್ನು ಸಹ ಇದೇ ರೀತಿ ನಾನಲ್ಲಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೀರೆಯ ಕೆಳಭಾಗಕ್ಕೆ ಅಂದರೆ ಲಾಸ್ಟ್ ನೆರಿಗೆ ಇರುತ್ತಲ್ಲ ಆ ನೆರಿಗೆ ಕೆಳಭಾಗದಿಂದ ಸೀರೆಯ ಒಳಭಾಗಕ್ಕೆ ಕಾಲನ್ನು ಸೇರಿಸ್ಬಿಟ್ಟು ನಂತರ ಬಾರ್ಡರ್ ಪಾದದ ಹತ್ರ ಕಾಣೋ ರೀತಿ ಮಾಡಿಬಿಟ್ಟು ಅಲ್ಲಿ ಗುಣಪಿನಿಂದ ನೀವು ಸೆಕ್ಯೂರ್ ಮಾಡಿಕೊಂಡು ನಂತರ ಬಾರ್ಡರ್ ಏನು ಬರುತ್ತೆ ಬಾರ್ಡರ್ ಸೈಡಿಂದ ಮೊಣಕಾಲ್ ಮೇಲಕ್ಕೆ ಸೀರೆಯನ್ನು ತಗೊಂಡೋಗಿ ಸೀರೆಯ ಬಾರ್ಡರನ್ನು ತಗೊಂಡೋಗಿ ನಂತರ ಅಲ್ಲಿ ಗುಂಪಿನಿಂದ ನೀವು ಸೆಕ್ಯೂರ್ ಮಾಡ್ಕೊಳ್ಳಿ ಸೆಕ್ಯೂರ್ ಮಾಡಿಕೊಂಡು ನೀಟಾಗಿ ಅಲ್ಲಿ ಫಿನಿಶಿಂಗ್ ಕೊಟ್ಕೊಳ್ಳಿ ಎಕ್ಸ್ಟ್ರಾ ಇರೋವಂಥ ಕ್ಲಾತನ್ನು ದೇವಿಯ ತೊಡೆಯ ಭಾಗಕ್ಕೆ ನೀವು ಅಲ್ಲಿ ಸೇರಿಸ್ಬಿಟ್ಟು ನಂತರ ನೆರಿಗೆಗಳನ್ನ ಜೋಡಿಸ್ಕೋಬೇಕಾಗತ್ತೆ ಹಾಗೆ ಇಲ್ಲಿ ಎರಡು ಕಾಲುಗಳನ್ನ ಅಲ್ಲಿ ಜೋಡಿಸಿರ್ತೀವಲ್ಲ ಅಲ್ಲಿ ಕಾಲು ಜಾರದೇ ಇರೋ ರೀತಿ ಒಂದು ಪಿನ್ನಿಂದ ನೀವು ಅಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ ನಂತರ ಎಕ್ಸ್ಟ್ರಾ ಇರುವಂಥ ಕ್ಲಾತನ್ನು ದೇವಿಯ ತೊಡೆಯ ಭಾಗಕ್ಕೆ ಸೇರಿಸಿ ನಂತರ ನೋಡಿ ನಾನು ಈ ರೀತಿ ನೆರಿಗೆಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲಂಕಾರ ನೋಡಿ ಇಷ್ಟ ಆದ ನಂತರ ನಾನಿಲ್ಲಿ ದೇವಿಯ ಕೈಗಳಿಗೆ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬ್ಲೌಸ್ ಪೀಸನ್ನು ಎರಡು ಫೋಲ್ಡ್ ಮಾಡಿಬಿಟ್ಟು ಆ ತುದಿಯನ್ನು ನಾನಿಲ್ಲಿ ಬಾರ್ಡರ್ ಬರೋ ರೀತಿ ಅಂದರೆ ದೇವಿಯ ಕೈಗೆ ಬಾರ್ಡರ್ ಬರೋ ರೀತಿ ಹಾಕಿ ಅಲ್ಲಿ ಗುಂಪಿನಿಂದ ನಾನಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ ಬ್ಲೌಸ್ ಪೀಸನ್ನು ದೇವಿಯ ಕೈಗಳಿಗೆ ಸುತ್ತಿಬಿಟ್ಟು ತೋಳ್ಗಳಿಗೆ ಸುತ್ತಿಬಿಟ್ಟು ನಂತರ ಅಲ್ಲಿ ಗುಂಪಿನಿಂದ ನಾನು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಸೆಕ್ಯೂರ್ ಮಾಡ್ಕೋಬೇಕು ನಾವು ಬ್ಲೌಸ್ ಹಾಕ್ಕೊಂಡಾಗ ಹೇಗೆ ಕೈ ಕಾಣಿಸುತ್ತೆ ದೇವಿಯ ಕೈಗಳು ಸಹ ಅದೇ ರೀತಿ ಕಾಣಿಸ್ಬೇಕು ಆ ರೀತಿ ನೀವು ಬ್ಲೌಸ್ ಪೀಸನ್ನು ಕವರ್ ಮಾಡಿ ನಂತರ ಗುಂಪಿನಗಳಿಂದ ಸೆಕ್ಯೂರ್ ಮಾಡಿಬಿಟ್ಟು ಕೈ ಸ್ಲೀವು ನೀಟಾಗಿ ಕಾಣಿಸ್ಬೇಕು ಆ ರೀತಿ ಮಾಡ್ಕೊಳ್ಳಿ ಎರಡು ಕೈಗಳಿಗೆ ನಾನು ಈ ರೀತಿ ಬ್ಲೌಸ್ ಪೀಸನ್ನು ಹಾಕಿ ಅಲಂಕಾರ ಮಾಡ್ಕೊಂಡಿದ್ದೀನಿ ನಂತರ ಇದನ್ನು ದೇವಿಗೆ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ ತುಳಸಿಯ ಪಾಟಿನ ಬ್ಯಾಕ್ ಸೈಡಿಂದ ತೊಗೊಬಂದು ನಾವು ಅಲ್ಲಿ ಏನು ಕಡ್ಡಿ ಹಾಕಿರ್ತೀವಿ ಆ ಕಡ್ಡಿಯ ಮೇಲ್ಗಡೆಯಿಂದ ಬ್ಲೌಸ್ ಪೀಸ್ ನಾವೇನು ಕವರ್ ಮಾಡಿರ್ತೀವಿ ಅದನ್ನ ತೊಗೊಂಡು ಬಂದ್ಬಿಟ್ಟು ಆಮೇಲೆ ನಾವು ನೆರಿಗೆ ಮಾಡಿರ್ತೀವಿ ಅಲ್ಲಿ ನೆರಿಗೆ ಅದರ ಮೇಲೆ ಬರೋ ರೀತಿ ಮಾಡ್ಕೊಳ್ಳಿ ಎರಡು ಸೈಡು ಅದೇ ರೀತಿ ಮಾಡಿಬಿಟ್ಟು ದೇವಿಯ ಕೈಗಳನ್ನ ಫಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫಿಕ್ಸ್ ಮಾಡ್ಕೋಬೇಕಾಗತ್ತೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಂತರ ದೇವಿಗೆ ಒಡವೆಗಳಿಂದ ಅಲಂಕರಿಸಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಒಡವೆಗಳಿರುತ್ತೆ ಆ ರೀತಿಯ ಒಡವೆಗಳನ್ನ ಹಾಕಿ ತುಳಸಿ ಮಾತೆಯನ್ನು ಅಲಂಕರಿಸಿ ಹಾಗೆ ನಾನಿಲ್ಲಿ ಜಡಬೆಲ್ಲೆಯನ್ನು ಸಹ ಸೇರಿಸ್ತಾ ಇದ್ದೀನಿ ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ ಈಗ ನಿಮ್ಮ ಹತ್ರ ಮುಖವಾಡ ಇದ್ದರೆ ಮುಖವಾಡವನ್ನು ಸೇರಿಸಿ ಇಲ್ಲ ಅಂದರೆ ಹಾಗೆ ದೇವಿಯನ್ನು ನೀವು ಅಲಂಕರಿಸಿ ಪೂಜೆಯನ್ನು ಮಾಡ್ಬೋದು ನಾನಿಲ್ಲಿ ಮುಖವಾಡವನ್ನು ಸಹ ಏರಿಸಿ ನಂತರ ಹೂಗಳಿಂದ ತುಳಸಿ ಕಟ್ಟೆ ಅಥವಾ ತುಳಸಿ ಮಾತೆಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ತುಳಸಿ ಮಾತೆಯನ್ನು ನೀವೀಗ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವೀಡಿಯೋನ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ನೋಡ್ತಾ ಇರ್ಬೋದು ಅಲಂಕಾರ ಹೇಗೆ ಕಾಣಿಸ್ತಾ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಸ್ಟೇ